దృశ్యమానగరీ తుల్యం నిజాంతర్గతం పశ్యన్నాత్మని మాయయా బహిరివోద్భూతం యథా నిద్రయా యత్ సాక్షాత్ కురుతే ప్రబోధ సమయే స్వాత్మానమేవాద్వయం తస్మై శ్రీ గురుమూర్తయే నమః శ్రీ దక్షిణామూర్తయే శ్రీ ఓకే ದಕ್ಷಿಣಾಮೂರ್ತಿ ಅಂದರೆ ಯಾರು? ಎಲ್ಲಿದ್ದಾನವನು? ದಕ್ಷಿಣಾಮೂರ್ತಿ ಈಸ್ ಹೂ ಇಸ್ ದಕ್ಷಿಣಾಮೂರ್ತಿ. ದಕ್ಷಿಣ ಮೀನ್ಸ್ ಒನ್ ಹೂ ಇಸ್ ಫೇಸಿಂಗ್ ಸೌತ್. ದಕ್ಷಿಣಾಮೂರ್ತಿ ಯಾರು ಅನ್ನೋರು? ಯಾರು ದಕ್ಷಿಣಾಮೂರ್ತಿ ಅಂದರೆ ಯಾರು? ಹೂ ಇಸ್ ದಕ್ಷಿಣಾಮೂರ್ತಿ? ದಕ್ಷಿಣಾಮೂರ್ತಿ ಅಂದರೆ ಯಾರು? ಹೂ ಇಸ್ ದಕ್ಷಿಣಾಮೂರ್ತಿ? ಅದು ಯಾರು? ಈಶ್ವರನೇ ಗುರುವಾಗಿ ದಕ್ಷಿಣ ದಿಕ್ಕಲ್ಲಿ ಮುಖ ಮಾಡಿ ಕೂತಿರೋದು. ಇದು ಯಾವ ದಿಕ್ಕಿದು? ದಕ್ಷಿಣಾಮೂರ್ತಿ. ವಾಟ್ ಈಸ್ ದಕ್ಷಿಣಾಮೂರ್ತಿ? ದಕ್ಷಿಣ ಮೀನ್ಸ್ ಒನ್ ಹೂ ಇಸ್ ಫೇಸಿಂಗ್ ಸೌತ್. ದಕ್ಷಿಣಕ್ಕೆ ಯಾರು ಮುಖ ಮಾಡಿದನೋ ಅವರು ದಕ್ಷಿಣಾಮೂರ್ತಿ. ಉತ್ತರಕ್ಕೆ ಮುಖ ಮಾಡಿದ್ರೆ ಉತ್ತರ ದಕ್ಷಿಣಾಮೂರ್ತಿ ಅಲ್ಲ. ಹೌದಾ? ಅಂದ್ರೆ ಅವರು ದಿಕ್ಕಿನ ದಿಕ್ಕಿಗೆ ಸರಿಯಾಗಿ ಕೂತ್ಕೊಂಡ್ರೆ ದಕ್ಷಿಣಾಮೂರ್ತಿನಾ? ಇಸ್ ಇಟ್ ಡೈರೆಕ್ಷನ್ ಡಿಪೆಂಡೆಂಟ್? ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದ್ರೆ ಮಾತ್ರ ದಕ್ಷಿಣಾಮೂರ್ತಿನಾ? ಅವ್ರು ಉತ್ತರಕ್ಕೆ ತಿಳ್ಕೊಂಡ್ರೆ ಸೊ ದಕ್ಷಿಣಾಮೂರ್ತಿ ಅಂದ್ರೆ ಶಿವ. ಎಲ್ಲಿದ್ದಾರೆ ಅವರು? ನನ್ನ ಒಳಗೆ ಆತ್ಮನೇ ಶಿವ. ಸೊ ದಕ್ಷಿಣಾಮೂರ್ತಿ ಅಂದ್ರೆ ಅರ್ಥ ನಾನು, ನಾನೆಂಬುದು, ನಾನಲ್ಲ ಈ ದೇಹ ಮನ ಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ ಶಿವ. ನಾನು ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ಐ ಆಮ್ ನಾಟ್ ದಿ ಬಾಡಿ, I am not the mind, I am not the intellect, I am pure consciousness, Shiva Swarupi. If you understand this, you are Shiva. Deha nanalla, manasu nanalla, buddhi nanalla, chaitanya nanu, Shiva Swarupi anta neevu tilkondre, adu Dakshinamurti. Nanu deha, nanu manasu, nanu buddhi anta tilkondre, neevu jeeva. I am the body, I am the mind, I am the intellect. If you think, you are a individual consciousness. ಜೀವನೇ ಶಿವ, ಶಿವನೇ ಜೀವ. ದಿ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಇಸ್ ಶಿವ, ಶಿವ ಈಸ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್. ಸೊ ದಕ್ಷಿಣಾಮೂರ್ತಿ ಎಲ್ಲಿದ್ದಾರೆ? ನನ್ನಲ್ಲಿ. ಅದು ದಕ್ಷಿಣಾಮೂರ್ತಿ. ಅದನ್ನು ಹೇಳಿಕೊಡ್ಲಿಕ್ಕೆ ಬಂದ ಗುರುಗಳಿಗೆ ದಕ್ಷಿಣಾಮೂರ್ತಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಜ್ಞಾನ ಬಂದಿದೆ, ನಿಮಗೆ ಜ್ಞಾನ ಬರಬೇಕು. ದಿ ಒನ್ ಹೂ ಟೀಚಸ್ ದ್ಯಾಟ್ ಈಸ್ ದಕ್ಷಿಣಾಮೂರ್ತಿ. ನೀವು ದಕ್ಷಿಣಾಮೂರ್ತಿ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದಾರೆ, ಯಾವುದೋ ಕಾಲದಲ್ಲಿ ಬಂದಂತ ತಿಳ್ಕೊಂಡು ನಿಮಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಅರ್ಥ ಆಗಿಲ್ಲ ಅಂತ ಆಯಿತು. ಇಫ್ ಯು ಥಿಂಕ್ ದಟ್ ದಕ್ಷಿಣಾಮೂರ್ತಿ ಈಸ್ ಶಿವ, ಒನ್ಸ್ ಅಪಾನ್ ಎ ಟೈಮ್ ಹಿ ಕೇಮ್ ಸಮ್ವೇರ್ ಆ್ಯಂಡ್ ಹಿ ಟಾಟ್ ಸಮ್ಥಿಂಗ್, ದೆನ್ ಯು ಆರ್ ನಾಟ್ ಅಂಡರ್ಸ್ಟುಂಡ್ ದಕ್ಷಿಣಾಮೂರ್ತಿ ಸ್ತೋತ್ರ. ಎ ರಿಯಲೈಸ್ಡ್ ಪರ್ಸನ್, ರಿಯಲೈಸ್ಡ್ ಮಾಸ್ಟರ್ ಈಸ್ ದಕ್ಷಿಣಾಮೂರ್ತಿ. ಜ್ಞಾನಿಯಾದ ಗುರು ದಕ್ಷಿಣಾಮೂರ್ತಿ, ಸಾಕ್ಷಾತ್ ಶಿವಸ್ವರೂಪ. ಅವರು ಯಾಕೆ ಬರ್ತಾರೆ? ನೀವು ಶಿವಸ್ವರೂಪ ಅಂತ ಹೇಳ್ಕೊಳ್ಳಿಕ್ಕೆ. He comes there to teach you. You are also Shiva Swarupa. So such a guru is called Dakshinamurti. Anta guru gale Dakshinamurti anta helu. Yaro taanu swayam Shiva Swarupa anta yaru tilkondidane. Nimage taanu neenu Shiva Swarupa anta yaru helkolli bartare, aa guru Dakshinamurti. Illi nimage kalpane illa agutte Dakshinamurti anta Shiva, Shiva Kailasadalli kutkondidane, alli yaru bandru anta ellello kalthale, ellello ortade. Artha agidiya? You have understood? You start imagining Shiva in somewhere Kailasa and somewhere the teaching is happening. No. Wherever there is a realized master, the realized master is Dakshinamurti. There is no individual there. Yaru jnani ad guru idaro avaru Dakshinamurti. Aita aa Dakshinamurti aa shishyarige paatha hellike bartare. He is called Dakshinamurti, or one who is facing south. Artha idiya?
ಸೊ ದಕ್ಷಿಣ ದಕ್ಷಿಣಕ್ಕೆ ಯಾಕೆ ದಕ್ಷಿಣ ದಕ್ಷಿಣ ಮೂರ್ತಿ ದಕ್ಷಿಣಕ್ಕೆ ಯಾಕೆ ಫೇಸ್ ಮಾಡಬೇಕು? ವೈ ಈಸ್ ಫೇಸಿಂಗ್ ಸೌತ್? ದಕ್ಷಿಣ ಮೂರ್ತಿ ದಕ್ಷಿಣಕ್ಕೆ ಯಾಕೆ ಮುಖ ಮಾಡಬೇಕು? ಉತ್ತರಕ್ಕೆ ಯಾಕೆ ಮುಖ ಮಾಡಬಾರ್ದು? ವೈ ಈ ಡಸಂಟ್ ಫೇಸ್ ಸೌತ್ ನಾರ್ತ್? ದಕ್ಷಿಣಾಮೂರ್ತಿ ಫೇಸಸ್ ದಕ್ಷಿಣ ಸೌತ್. ಸೌತ್ ಈಸ್ ನಾಟ್ ಫಿಸಿಕಲ್ ಡೈರೆಕ್ಷನ್, ದಕ್ಷಿಣ ದಿಕ್ಕಲ್ಲ. ದಕ್ಷಿಣ ಅನ್ನೋದು ದಿ ಸೌತ್. ಇನ್ ಅವರ್ ಏನ್ಷಿಯಂಟ್ ಟೈಮ್ ದೇ ಥಾಟ್ ದ ಡೆತ್ ಆಫ್ಟರ್ ಡೆತ್ ಪೀಪಲ್ ವಿಲ್ ಗೋ ಟು ಸೌತ್. ಓಕೆ, ದಿ ಲಿಬರೇಟ್ ದಿ ಪೀಪಲ್ ಹೂ ಆರ್ ಡನ್ ಗುಡ್ ಮೆರಿಟ್ ದೇ ವಿಲ್ ಗೋ ಟು ನಾರ್ತ್. ದಿ ಸೌತ್ ಈಸ್ ದ ಡೈರೆಕ್ಷನ್ ಫಾರ್ ದಿ ಏನ್ಷಿಯಂಟ್ ಪೀಪಲ್ ಆಫ್ ಡೆತ್. ಹಿಂದಿನ ಕಾಲದಲ್ಲಿ ಸಾವು ಅನ್ನೋದು ಸಾಯುವವರಿಗೆ ದಕ್ಷಿಣ ಅನ್ನೋದು ದಿಕ್ಕೋರಿಗೆ, ಸತ್ತ ಮೇಲೆ ದಕ್ಷಿಣ ಹೋಗುತ್ತಂತ ಅವ್ರ ಲೆಕ್ಕ ಆಯ್ತಾ. ಪುಣ್ಯ ಮಾಡಿದವರು ಉತ್ತರ ಹೋಗ್ತಾರಂತ ಲೆಕ್ಕ. ಗುಡ್ ಮೆರಿಟ್ ದೇ ಗೋ ಟು ನಾರ್ತ್. ಸಿನ್ ಆ ದೋಸ್ ಹೂ ಆರ್ ನಾಟ್ ಡನ್ ಗುಡ್ ಮೆರಿಟ್ ಆರ್ ದೋಸ್ ಹೂ ಆರ್ ಡೆಸ್ಟೈನ್ ಟು ಬಿ ಬಾರ್ನ್ ಅಗೇನ್ ದೇ ಗೋ ಟು ಸೌತ್. ದಕ್ಷಿಣ ದಿಕ್ಕಂದರೆ ಪುನಃ ಯಾರು ಹುಟ್ಟಿ ಬರ್ತಾರೆ ಅವ್ರಿಗೆ ಹೋಗು ದಕ್ಷಿಣಕ್ಕೆ ಅಂತ ಹೇಳೋದು ಆಯ್ತಾ. ಆ ದಕ್ಷಿಣಕ್ಕೆ ಹೋಗೋರಿಗೆ ಏನು ಹೇಳ್ತಾರೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪುನಃ ಹುಟ್ಟಿ ಪುನಃ ಸಾಯುವುದು ಹುಟ್ಟೋದು ಸಾಯುವುದು ಹುಟ್ಟೋದು ಯಾರು ಮಾಡ್ತಾರೆ ಅವ್ರು ದಕ್ಷಿಣಕ್ಕೆ ಹೋಗ್ತಾರೆ ಅಂತ ಅವ್ರ ಲೆಕ್ಕ. ದೋಸ್ ಹೂ ಆರ್ ಟೇಕಿಂಗ್ ಬರ್ತ್ ದೋಸ್ ಹೂ ಆರ್ ಆ್ಯಕ್ಚುಲಿ ರೀಬಾರ್ನ್ ಅಗೇನ್ ಅಂಡ್ ಅಗೇನ್ ಟು ಹ್ಯೂಮನ್ ಬರ್ತ್ ಆರ್ ಎನಿಮಲ್ ಬರ್ತ್ ದೇ ಆರ್ ಕಾಲ್ಡ್ ದಟ್ ಸೆಟ್ ದ ಡೈರೆಕ್ಷನ್ ಇಸ್ ಕಾಲ್ಡ್ ಸೌತ್. ಇಟ್ಸ್ ಕಾಲ್ಡ್ ಸೌತ್. ಓಕೆ, ಇನ್ ಏನ್ಷಿಯಂಟ್ ಪೀಪಲ್ ಇಟ್ಸ್ ನಾಟ್ ಫಿಸಿಕಲ್ ಸೌತ್, ದಿಕ್ಕಲ್ಲ ಅದು, ಅದು ದಾರಿ ಅಂತ. ಅದಕ್ಕೆ ದರ ಎರಡು ದಾರಿಗಳು ಮನುಷ್ಯರಿಗೆ, ಉತ್ತರಾಯಣ ದಾರಿ ಮಾರ್ಗ, ದಕ್ಷಿಣಾಯನ ಮಾರ್ಗ. ದೆರ್ ಆರ್ ಟೂ ಪಾತ್ಸ್, ನಾರ್ತ್ವರ್ಡ್ ಪಾತ್ ಆ್ಯಂಡ್ ಸೌತ್ವರ್ಡ್ ಪಾತ್. ಓಕೆ, ನಾರ್ತ್ ಪಾತ್ ಆ್ಯಂಡ್ ಸೌತ್ ಪಾತ್. ಇದು ದಕ್ಷಿಣಾಯನ ಉತ್ತರಾಯಣ ಕಾಲ ಅಲ್ಲ ಇದು. ದಿಸ್ ಇಸ್ ನಾಟ್ ದಕ್ಷಿಣಾಯನ ಉತ್ತರಾಯಣ. ನಿಮ್ಮ ಇದು ಬರ್ತಲ್ಲ ಆರು ತಿಂಗಳು, ಅದು ದಕ್ಷಿಣಾಯನ ಉತ್ತರಾಯಣ ಅಲ್ಲ ಇದು. ದಕ್ಷಿಣಾಯನ ಮಾರ್ಗ ಉತ್ತರಾಯಣ ಮಾರ್ಗ ಅಂತ. ದಕ್ಷಿಣಾಯನ ಪಾತ್ ಆ್ಯಂಡ್ ಉತ್ತರಾಯಣ ಪಾತ್. ದಕ್ಷಿಣಾಯನ ಪಾತ್ ದೆ ಟೆಲ್ ದಕ್ಷಿಣಾಯನ ಪಾತ್ ಬಿಕಾಸ್ ದಕ್ಷಿಣಾಯನ ಕಾಲದಲ್ಲಿ, ನಮ್ಮ ದಕ್ಷಿಣಾಯನ ಕಾಲದಲ್ಲಿ ಕತ್ತಲೆ ಜಾಸ್ತಿ ಆಗ್ತೋಗುತ್ತೆ, ಉತ್ತರಾಯಣ ಕಾಲದಲ್ಲಿ ಬೆಳಕು ಜಾಸ್ತಿ ಆಗ್ತದೆ. ದಿ ಡ್ಯೂರಿಂಗ್ ಸೌತ್ವರ್ಡ್ ಪಾ ಜರ್ನಿ ದರ್ಸ್ ಎ ಡಾರ್ಕ್ನೆಸ್. ವೆನ್ ಸನ್ ಟ್ರಾವೆಲ್ಸ್ ಸೌತ್ವರ್ಡ್ಸ್ ದರ್ಸ್ ಡಾರ್ಕ್ನೆಸ್, ವೆನ್ ಸನ್ ಟ್ರಾವೆಲ್ಸ್ ನಾರ್ತ್ವರ್ಡ್ಸ್ ದರ್ಸ್ ಲೈಟ್. ಸೊ ಏನ್ಷಿಯಂಟ್ ಪೀಪಲ್ ಕಾಲ್ಡ್ ಟೂ ಪಾತ್ಸ್ ಆಫ್ಟರ್ ಡೆತ್. ಸತ್ತ ಮೇಲೆ ಎರಡು ಮಾರ್ಗ ಇದೆ, ದಕ್ಷಿಣಾಯನ ಮಾರ್ಗ ಉತ್ತರಾಯಣ ಮಾರ್ಗ. ಸತ್ತ ಮೇಲೆ ಆಫ್ಟರ್ ಡೆತ್ ದಕ್ಷಿಣಾಯನ ಮಾರ್ಗ ಈಸ್ ಎ ಪಾತ್ ಆಫ್ ರಿಟರ್ನ್ ಟಿಕೆಟ್. ಓಕೆ, ಇದು ಸೂರ್ಯನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಡೋಂಟ್ ಕನ್ಫ್ಯೂಸ್ ದಿಸ್ ಸನ್. ಆ ರಸ್ತೆಗೆ ಆ ಹೆಸರಿಟ್ಟಿದ್ದಾರೆ, ಹೀಗೆ ಇಲ್ಲಿ ಇಟ್ಟಿದ್ದಾರೆ. ನಿಮ್ಮ ವಿನಯ ಮಾರ್ಗ ಅಂತ ಹೇಳಿ, ವಿನಯ ಸಿಗುತ್ತೆ ಇಲ್ಲಿ. ಇದೆಂತ ಮಾರ್ಗ ಇದು? ವಿನಯ ಮಾರ್ಗ. ಸೊ ಆ ದಕ್ಷಿಣಾಯನ ಮಾರ್ಗ ಅಂತ ಹೆಸರಿಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ದ ನೇಮ್ ದಕ್ಷಿಣಾಯನ ಮಾರ್ಗ. ಡೈರೆಕ್ಷನ್ ಇಸ್ ನಾಟ್ ಡೈರೆಕ್ಷನ್ ಆಫ್ ದಿ ಫಿಸಿಕಲ್ ಡೈರೆಕ್ಷನ್, ಇಟ್ ಈಸ್ ದ ಡೈರೆಕ್ಷನ್ ಆಫ್ಟರ್ ಡೆತ್. ಅದು ಸತ್ತ ಮೇಲೆ ಹೋಗೋ ಮಾರ್ಗಕ್ಕೆ ದಕ್ಷಿಣಾಯನ ಮಾರ್ಗ ಅಂತ. ಅದು ರಸ್ತೆ ಇದೆ ಅಂತ ತಿಳ್ಕೊಬಿಡಿ, ಡೋಂಟ್ ಥಿಂಕ್ ಇಟ್ಸ್ ರಸ್ತೆ ರೋಡ್. ಓಕೆ, ದೋಸ್ ಹೂ ಟೇಕ್ ಬರ್ತ್ ಆಫ್ಟರ್ ಬರ್ತ್, ದೋಸ್ ಹೂ ಕಮ್ ಬ್ಯಾಕ್ ಟು ಅರ್ತ್ ಅಗೇನ್ ಅಂಡ್ ಅಗೇನ್ ದೇ ಆರ್ ಕಾಲ್ಡ್ ದಕ್ಷಿಣಾಯನ ಮಾರ್ಗ. ಓಕೆ, ದೇ ಆರ್ ಗೋಯಿಂಗ್ ಥ್ರೂ ರಿಪೀಟೆಡ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಪುನಃ ಪುನಃ ಹುಟ್ಟಿ ಸಾಯ್ತಾ ಇದ್ದಾರೆ, ಸಂಸಾರ ಬಂದಂದರೆ ಸಿಕ್ಕಾಕೊಂಡಿದ್ದಾರೆ. ದೇ ಹ್ಯಾವ್ ಟ್ರ್ಯಾಪ್ಡ್ ಇನ್ ದಿ ಸಂಸಾರ. ದೋಸ್ ಪೀಪಲ್ ಆರ್ ಗೋಯಿಂಗ್ ಇನ್ ದ ಪಾತ್ ಆಫ್ ಡಾರ್ಕ್ನೆಸ್, ಕತ್ತಲೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ದೇ ಆರ್ ಗೋಯಿಂಗ್ ದ ಪಾತ್ ಆಫ್ ಡಾರ್ಕ್ನೆಸ್. ಎಂಥ ಕತ್ತಲೆ ಇದು? ವಾಟ್ ಡಾರ್ಕ್ನೆಸ್ ಇಸ್ ದಿಸ್? ಕತ್ತಲೆ ಏನಿದು? ಕತ್ತಲೆ ಏನಿದು? ಕತ್ತಲೆ ಏನಿದು? ಅದೆಂತ ಅಜ್ಞಾನ? ಏನು ಅಜ್ಞಾನ ಅದು? ನಾನು ದೇಹ, ನಾನು
ಮನಸ್ಸು, ನಾನು ಬುದ್ಧಿ, ನಾನು ಗಂಡಸು, ನಾನು ಹೆಂಗಸು, ನಾನು ಅತ್ತೆ, ನಾನು ಸೊಸೆ, ನಾನು ಆಫೀಸರು, ಆ ಅದ್ನ ಅಂದ್ರೆ ಸಿಕ್ಕಾಕೊಂಡಿದ್ದಾರೆ. ದೇ ಆರ್ ಟ್ರಾಪ್ ಇನ್ ದಿ ಇಗ್ನೋರೆನ್ಸ್. ವಾಟ್ ಇಸ್ ಇಗ್ನೋರೆನ್ಸ್? ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್, ಐ ಆಮ್ ಹಸ್ಬೆಂಡ್, ಐ ಆಮ್ ವೈಫ್, ಐ ಆಮ್ ಆಫೀಸರ್. ದೇ ಆರ್ ಫಾರ್ಗಾಟನ್ ದೇರ್ ಶಿವ ನೇಚರ್. ಶಿವತತ್ವವನ್ನು ಮರೆತಿದ್ದಾರೆ. ಅದಕ್ಕೆ ಅಜ್ಞಾನ ಅಂತ ಹೇಳೋದು. ಇದು ಈ ಅಜ್ಞಾನಕ್ಕೆ ದಕ್ಷಿಣ ಏನು ಮಾರ್ಗ ಅಂತ ಹೇಳೋದು. ಈಗ ರಸ್ತೆಯಲ್ಲಿದೆ ತೋರಿಸಿ, ಆ ದಕ್ಷಿಣಾಯನ ಮಾರ್ಗ. ಈ ದಕ್ಷಿಣಾಯನ ಮಾರ್ಗ ಎಲ್ಲಿದೆ ರಸ್ತೆ? ಅದು ದಿಕ್ಕ, ಅದು ಇಸ್ ಎ ಡೈರೆಕ್ಷನ್, ಇಸ್ ಎ ಡೈರೆಕ್ಷನ್ ಆಫ್ ಇಗ್ನೋರೆನ್ಸ್. ಅಜ್ಞಾನದ ಮಾರ್ಗ, ಅರ್ಥ ಆಗ್ತೀಯಾ? ಇಟ್ಸ್ ಕಾಲ್ಡ್ ಡೈರೆಕ್ಷನ್ ಆಫ್ ಇಗ್ನೋರೆನ್ಸ್, ನಾಟ್ ಎ ಫಿಸಿಕಲ್ ಪಾತ್, ನಾಟ್ ಸನ್ ಅಂಡ್ ಮೂನ್. ಸನ್ ಅಂಡ್ ಮೂನ್ ಹೆಸರು, ಸೂರ್ಯನ ಹೆಸರು ಕೊಟ್ಟಿದ್ದಾರೆ ಅವರು. ನಿಮಗೆ ಕತ್ತಲೆ ಅಂತ ಗೊತ್ತಾಗಲಿಕ್ಕೆ ಅರ್ಥ ಕೊಟ್ಟಿದ್ದಾರೆ. ದೇವ್ ಗಿವನ್ ದಕ್ಷಿಣಾಯನ ಮಾರ್ಗ ಅಂದರೆ ಅಜ್ಞಾನದ ಮಾರ್ಗ, ಅರ್ಥ ಆಗ್ತೀಯಾ? ಉತ್ತರಾಯಣ ಮಾರ್ಗ ಅದೇ ಜ್ಞಾನದ ಮಾರ್ಗ. ಸೊ ಅಜ್ಞಾನ ಮಾರ್ಗದಲ್ಲಿ ಪುನಃ ಪುನಃ ಕಾಮ್ಯಕರ್ಮಗಳು ಮಾಡ್ತಾ ಇರ್ತೇವೆ, ನನಗೆ ಅದು ಬೇಕು ಇದು ಬೇಕು ಅಂತ ಸ್ವಾರ್ಥದಲ್ಲಿ ಮಾಡ್ತಾ ಇರ್ತೇವೆ. ಉತ್ತರಾಯಣ ಮಾರ್ಗದಲ್ಲಿ ಅವನೇನು ಮಾಡ್ತಾರೆ? ಜ್ಞಾನದ ಮಾರ್ಗ. ಆಯಿತಾ? ನನಗೆ ಜ್ಞಾನ ಬರಬೇಕು, ನನಗೆ ಮುಕ್ತಿ ಬರಬೇಕು, ನನಗೆ ಭಗವಂತನ ಸಾಕ್ಷಾತ್ಕಾರ ಬೇಕು ಅಂತ ಉಪಾಸನೆ ಯಾರು ಮಾಡ್ತಾರೆ? ಅವರು ಉತ್ತರಾಯಣ ಮಾರ್ಗ, ಅಂದರೆ ಜ್ಞಾನದ ಮಾರ್ಗ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೋಗೋದು ಅಜ್ಞಾನದ ಮಾರ್ಗ. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್ ಈಸ್ ದ ಪಾತ್ ಆಫ್ ಇಗ್ನೋರೆನ್ಸ್. ದಟ್ ಪಾತ್ ಆಫ್ ಇಗ್ನೋರೆನ್ಸ್ ಕಾಲ್ಡ್ ಪಾತ್ ಆಫ್ ಡಾರ್ಕ್ನೆಸ್. ದಿಸ್ ನೋ ಫಿಸಿಕಲ್ ಪಾತ್. ಅರ್ಥ ಆಯ್ತಾ? ಸೊ ಉತ್ತರಾಯಣ ಮಾರ್ಗ ಮೀನ್ಸ್ ಐ ನಾನು, ನನ್ನ ಒಳಗೆ ಶಿವಸ್ವರೂಪ ಇದೆ, ನನ್ನ ಆತ್ಮ ಶಿವಸ್ವರೂಪ, ನಾನು ಜ್ಞಾನದ ಕಡೆಗೆ ಹೋಗಬೇಕು, ನಿಸ್ವಾರ್ಥ ಸೇವೆ ಮಾಡಬೇಕು, ಐ ಹ್ಯಾವ್ ಟು ಡೂ ಸರ್ವಿಸ್, ಐ ಹ್ಯಾವ್ ಟು ಬಿಕಮ್ ಫ್ರೀ ಫ್ರಮ್ ದಿ ಇಗ್ನೋರೆನ್ಸ್, ಐ ಹ್ಯಾವ್ ಟು, ಐ ಆಮ್ ಡೂಯಿಂಗ್ ಉಪಾಸನ ಆಫ್ ದೇವತಾಸ್ ಫಾರ್ ಲಿಬರೇಷನ್. ಮುಕ್ತಿಗೋಸ್ಕರ ಉಪಾಸನೆ ಮಾಡ್ತಾನೆ. ಉಪಾಸನೆಯನ್ನು ಬೇರೆ ಕೆಲಸಕ್ಕೂ ಮಾಡ್ತಾರೆ, ನನಗೆ ಆ ಬೇಕು ಇದು ಬೇಕು ಅಂತ. ಉಪಾಸನೆಯನ್ನು ಸಕಾಮ ಮಾಡ್ತಾರೆ, ನಿಷ್ಕಾಮ ಮಾಡ್ತಾರೆ. ಉಪಾಸನೆ ಯು ಕ್ಯಾನ್ ಡೂ ಫಾರ್ ಎ ರಿಸಲ್ಟ್ ಆರ್ ಫಾರ್ ಪ್ಯೂರಿಫಿಕೇಶನ್. ಫಾರ್ ಎ ರಿಸಲ್ಟ್ ಇಫ್ ಯು ಡೂ ಉಪಾಸನೆ ಇಟ್ಸ್ ಕಾಲ್ಡ್ ಸಕಾಮ. ನನಗೆ ಇದು ಬೇಕು ಅಂತ, ನನಗೆ ಇದು ಏನದು ಒಳ್ಳೆಯದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಆಯಿತಾ, ನನ್ನ ಮಗಳಿಗೆ ಒಳ್ಳೆ ಗಂಟು ಸಿಗಬೇಕು. ದಿಸ್ ಆಲ್ ಕಾಲ್ಡ್ ಉಪಾಸನ ವಿತ್ ಸಕಾಮ. ನನಗೆ ಮುಕ್ತಿ ಸೇಯಬೇಕು, ನಾನು ಭಗವಂತನ ದರ್ಶನ ಆಗಬೇಕು, ಇದಕ್ಕೆ ಉಪಾಸನೆ ನಿಷ್ಕಾಮ ಅಂತ ಹೇಳಿದ್ರು. ನಿಷ್ಕಾಮ ಉಪಾಸನೆ ಮಾಡಿದ್ರು ಉತ್ತರಾಯಣ ಮಾರ್ಗ, ಸಕಾಮ ಉಪಾಸನೆ ಮಾಡಿದ್ರು ದಕ್ಷಿಣಾಯನ ಮಾರ್ಗ. ದೋಸ್ ಹೂ ಡೂ ವರ್ಷ ದೋಸ್ ಟು ಮೆಡಿಟೇಟ್ ಆನ್ ದಿ ಮೆಡಿಟ್ ಆನ್ ದಿ ಇನ್ನರ್ ಸೆಲ್ಫ್ ದೇ ಆರ್ ಫಾಲ್ ಟ್ರಾವೆಲಿಂಗ್ ಟ್ರಾವೆಲಿಂಗ್ ದ ಪಾತ್ ಆಫ್ ಉತ್ತರಾಯಣ. ದೋಸ್ ಹೂ ಆರ್ ಮೆಡಿಟೇಟಿಂಗ್ ದ ಪಾತ್ ಆಫ್ ದೋಸ್ ಹೂ ಆರ್ ಆ್ಯಕ್ಚುಲಿ ಸೆಂಡಿಂಗ್ ಇನ್ ಸ್ಪೆಂಡಿಂಗ್ ಇನ್ ಸೆಲ್ಫಿಶ್ನೆಸ್ ಸಕಾಮದಲ್ಲಿ ಕಳ್ತಾರೆ, ಅವ್ರು ದಕ್ಷಿಣಾಯನ ಮಾರ್ಗ. ಎರಡು ಮಾರ್ಗ ಗೊತ್ತಾಯ್ತಾ? ಎಲ್ಲಿದೆ ರಸ್ತೆಗಳು ಎಲ್ಲ ತೋರಿಸಿ. ವ್ಯಾರದೆ ಅಜ್ಞಾನದ ಮಾರ್ಗ, ಜ್ಞಾನದ ಮಾರ್ಗ. ಅದಕ್ಕೆ ಉತ್ತರಾಯಣ ಕಾಲ, ದಕ್ಷಿಣಾಯನ ಕಾಲ. ಸೊ ಫಾರ್ ಕಮ್ಯುನಿಕೇಟಿಂಗ್ ದಟ್ ಟು ಪೀಪಲ್ ಇಂಥದ್ದೆಲ್ಲ ಇದೆಯಾ ಅಂತ ಜನರಿಗೆ ಹೇಳಲಿಕ್ಕೆ ನೀವು ಉತ್ತರಾಯಣ ಪೂರ್ವಕಾಲ ಅಂತ ಪಣ್ಯ ಪರ್ವಕಾಲ ದಕ್ಷಿಣ, ಯಾಕಂದ್ರೆ ನಮಗೆ ಅದು ತಲೆಗೆ ಹೋಗಲ್ಲ. ಅದಕ್ಕೆ ನಿಮಗೊಂದು ಹಬ್ಬ ಆಗಿ ಕೊಟ್ಟರು ಅದನ್ನ. ಎ ಫೆಸ್ಟಿವಲ್ ಇಸ್ ಗಿವನ್ ಫಾರ್ ಯು ಸೊ ದಟ್ ಯು ಕ್ಯಾನ್ ರಿಮೆಂಬರ್ ದಟ್. ನಮಗೆ ಆ ವಿಷಯ ಮರೆತೋಯ್ತು, ಆ ಫೆಸ್ಟಿವಲ್ಲಿ ತಿನ್ನೋದು ಡ್ರೆಸ್ ಮಾಡ್ಕೊಳ್ಳೋದು ಅದು ಉಳ್ಕೊಳ್ತು, ಹೊಸ ಬಟ್ಟೆ ಹಾಕ್ಕೊಳ್ಳೋದು. ಓಕೆ. ಸೊ ಉತ್ತರಾಯಣ ಮಾರ್ಗ ದಕ್ಷಿಣ ಮಾರ್ಗ ಗೊತ್ತಾಯ್ತಾ? ದೋಸು ಗೋ ಇನ್ ಉತ್ತರಾಯಣ ಮಾರ್ಗ, ದೇ ಡೋಂಟ್ ಕಮ್ ಬ್ಯಾಕ್. ಅವ್ರು ಉತ್ತರಾಯಣ ಮಾರ್ಗನು ಅವ್ರು ವಾಪಸ್ ರಿಟರ್ನ್ ಟಿಕೆಟ್ ಇಲ್ಲ, ಒನ್ ವೇ ಟಿಕೆಟ್, ದೇರ್ ಇಸ್ ನೋ ರಿಟರ್ನ್ ಟಿಕೆಟ್. ಓಕೆ. ಉತ್ತರಾಯಣ ಮಾರ್ಗದಲ್ಲಿ ಹೋದವರಿಗೆ ವಾಪಸ್ ಬರಲ್ಲ ಅವರು. ಸೊ ದೇ ಗೋ ಟು ಹೈಯರ್ ಲೆವೆಲ್ ಲೋಕ. ನೀವು ಯಾವ ದೇವತೆ ಉಪಾಸನೆ ಮಾಡ್ತೀರ ಆ ದೇವತೆ ಲೋಕಕ್ಕೆ ಹೋಗ್ತಾರೆ. ಶಿವನ ಉಪಾಸನೆ ಮಾಡಿದ್ರೆ ಶಿವನ ಲೋಕ, ಶಕ್ತಿಯ ಉಪಾಸನೆ ಮಾಡಿ ಶಕ್ತಿಯ ಲೋಕ, ಆಯ್ತಾ, ಆ ಲೋಕಕ್ಕೆ ಹೋಗ್ತಾರೆ ಯಾರು? ಉತ್ತರಾಯಣ ಮಾರ್ಗದಲ್ಲಿ ಹೋದರು ಅವ್ರಿಗೆ ಪುನಃ ಭೂಮಿ ಬರಲ್ಲ. ದಕ್ಷಿಣ ಮಾರ್ಗದಲ್ಲೂ ಭೂಮಿ ಬರ್ತಾರೆ. ಅಂಡರ್ಸ್ಟ್ಯಾಂಡ್? ದೋಸ್ ಹೂ ಗೋ ಆನ್ ದಿ ಪಾತ್ ಆಫ್ ಉತ್ತರಾಯಣ, ದೇ ವಿಲ್ ನಾಟ್ ಟೇಕ್ ಎ ಬರ್ತ್ ಇನ್ ದಿ ಹ್ಯೂಮನ್ ಬೀಂಗ್ ಹ್ಯೂಮನ್ ಲೈಫ್. ದೇ ವಿಲ್ ಟೇಕ್ ಎ ಬರ್ತ್ ಇನ್ ದಿ ಹೈಯರ್ ಲೆವೆಲ್ ಲೋಕ, ಅಲ್ಲಿ ಹುಡ್ತಾರೆ. ಆಯ್ತಾ? ಅಲ್ಲಿಯೂ ಸಾವಿದೆ, ಆದರೆ ಅನಂತ ಕಾಲ. ದ ಲೈಫ್ ದೇರ್ ಇಸ್ ವೆಚ್ ಮಚ್ ಲಾಂಗರ್. ಓಕೆ. ದೇ ಟೇಕ್ ಎ ಬರ್ತ್ ದೇ, ದೇ ಕಂಟಿನ್ಯೂ ಯರ್ ಸಾಧನಾ ದೇ.
ಆ್ಯಂಡ್ ದೇ ಟೇಕ್ ಇಟ್ ದೇ ಡೈ ದೇರ್ ಆಲ್ಸೋ. ಅಲ್ಲಿ ಹುಟ್ಟು ಇದೆ, ಅಲ್ಲಿ ಅಲ್ಲಿ ಸಾಧನೆ ಇದೆ, ಅಲ್ಲಿ ಸಾವಿದೆ. ಆದರೆ ಭೂಲೋಕ ಅಲ್ಲ ಅದು, ಮೇಲಿನ ಲೋಕ ಅದು ಉತ್ತರಾಯಣ ಮಾರ್ಗ. ಓಕೆ, ಪಾತ್ ಆಫ್ ಉತ್ತರಾಯಣ ಇಸ್ ಪಾತ್ ಆಫ್ ಜ್ಞಾನ, ನಾಲೆಜ್. ದೋಸ್ ಹೂ ಮೆಡಿಟೇಟ್ ಆನ್ ವೇರಿಯಸ್ ಡೇಟೀಸ್ ವಿಲ್ ಗೋ ಟು ದ ಲೋಕ ಆಫ್ ದ ಡೇಟಿ. ಶಿವ ಶಿವ ದೋಸ್ ಹೂ ಮೆಡಿಟೇಟ್ ಆನ್ ಶಿವ ದೇ ವಿಲ್ ಗೋ ಟು ಶಿವಲೋಕ, ಶಕ್ತಿ ದೇ ಗೋ ಟು ಶಕ್ತಿ ಲೋಕ. ಸೊ ದಟ್ ಮೆಡಿಟೇಷನ್ ದಟ್ ಡೇಟಿ. ವೆರ್ ಆಸ್ ದೋಸ್ ಹೂ ಮೆಡಿಟೇ ದೋಸ್ ಹೂ ಡೋಂಟ್ ಡೂ ಮೆಡಿಟೇಷನ್, ಓಕೆ, ದೇ ಗೋ ಟು ದೇ ಆರ್ ಆನ್ ದಿ ಪಾತ್ ಆಫ್ ದಕ್ಷಿಣಾಯನ. ಸೊ ದೇ ಗೆಟ್ ಸ್ವರ್ಗ ಆರ್ ನರಕ ಇನ್ ದ ದಕ್ಷಿಣಾಯನ ಮಾರ್ಗ. ಸ್ವರ್ಗ ಅದು ನರಕಕ್ಕೆ ಹೋಗ್ತಾರೆ, ಆ್ಯಂಡ್ ದೆನ್ ದೇ ಅಗೇನ್ ಟೇಕ್ ಬರ್ತಿದ್ದ ಅರ್ಥ. ಸ್ವರ್ಗಕ್ಕೆ ಸ್ವರ್ಗಕ್ಕೆ ಪುಣ್ಯ ಮಾಡಿದ್ರೆ ಸ್ವಲ್ಪ ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದ ನರಕ ಹೋಗ್ತಾರೆ, ಪುನಃ ಭೂಮಿಗೆ ಬರ್ತಾರೆ. ಇದು ದಕ್ಷಿಣಾಯನ ಮಾರ್ಗ. ದರ್ ಟು ಪಾತ್ಸ್. ಸೊ ವೆರ್ ಇಸ್ ದಕ್ಷಿಣಾಮೂರ್ತಿ? ನಾವು ಇಲ್ಲಿ ದಕ್ಷಿಣಾಮೂರ್ತಿ ಇಲ್ಲಿದ್ದಾರೆ. ಈಗ ದಕ್ಷಿಣಾಮೂರ್ತಿ ಈಸ್ ವೇಟಿಂಗ್ ಫಾರ್ ದ ಪೀಪಲ್ ಟು ಕಮ್ ಆನ್ ದಿ ಉತ್ತರಾಯಣ ಮಾರ್ಗ. ಫೇಸಿಂಗ್ ಹೀ ಈಸ್ ವೇಟಿಂಗ್, ಹೀ ಈಸ್ ಲುಕಿಂಗ್ ಎಟ್ ದಕ್ಷಿಣ ಪಾತ್, ಪಾತ್ ಆಫ್ ದಕ್ಷಿಣ. ಯಾರು ಹೂ ಈಸ್ ಕಮಿಂಗ್ ಟುವರ್ಡ್ಸ್ ಉತ್ತರ ಅಂತ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಕ್ಲಿಯರಾ? ಸೊ ದಕ್ಷಿಣಾಮೂರ್ತಿ ಎಲ್ಲಿ ಕಾಯ್ತಾ ಇದ್ದಾರೆ? ದಕ್ಷಿಣ ಕಡೆ ನೋಡ್ತಾ ಇದ್ದಾರೆ. ಈ ಸೀಯಿಂಗ್ ಟುವರ್ಡ್ಸ್ ದಿ ದಕ್ಷಿಣ. ಯಾಕೆ? ಜನ ಉತ್ತರಕ್ಕೆ ಬರ್ತಾರಾ ಅಂತ ಕಾಯ್ಲಿಕ್ಕೆ. ಹೀ ಈಸ್ ವಾಚಿಂಗ್ ಫಾರ್ ಪೀಪಲ್ ಹೂ ವಾಂಟ್ಸ್ ಟು ಕಮ್ ಟುವರ್ಡ್ಸ್ ದಿ ನಾರ್ದರ್ನ್ ಪಾತ್. ಹೂ ದೋಸ್ ವಾಂಟ್ ಟು ಕಮ್ ಟು ಉತ್ತರಾಯಣ ಮಾರ್ಗ, ಹೀ ಈಸ್ ವೇಟಿಂಗ್. ದಕ್ಷಿಣಾಯನ ಮಾರ್ಗಕ್ಕೆ ಹೋಗ್ತಾರೆ, ಅಲ್ಲಿ ಸಾಯ್ತಾರೆ ಜನ, ಪುನಃ ಹುಡ್ತಾರೆ. ಅವ್ರಿಗೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮುಖ ಆ ಕಡೆ ಇದೆ. ಪೀಪಲ್ ಆರ್ ಗೋಯಿಂಗ್ ಟುವರ್ಡ್ಸ್ ದಟ್. ಅದನ್ನ ಅಂದ್ರೆ ಹೋಗೋರು ದೋಸ್ ಅವರ್ ಇನ್ ಇಗ್ನೋರೆನ್ಸ್, ದೇ ಆರ್ ಗೋಯಿಂಗ್ ದಟ್ ಪಾತ್. ಬಟ್ ದಕ್ಷಿಣಾಮೂರ್ತಿ ಇಸ್ ವೇಟಿಂಗ್ ಫಾರ್ ದ ಪೀಪಲ್ ಹೂ ವಾಂಟ್ಸ್ ಟು ಕಮ್ ಟು ಜ್ಞಾನ ಮಾರ್ಗ, ಉತ್ತರಾಯಣ ಮಾರ್ಗ. ಅದು ಕ್ಲಿಯರ್? ಸೊ ದಟ್ ದಕ್ಷಿಣಾಮೂರ್ತಿ ಹೂಸ್ ವೇಟಿಂಗ್ ಫಾರ್ ದ ಪೀಪಲ್ ಟು ಕಮ್ ಟು ಉತ್ತರಾಯಣ ಮಾರ್ಗ ಇಸ್ ಕಾಲ್ಡ್ ಗುರು. ಈಸ್ ವೇಟಿಂಗ್ ಫಾರ್ ದ ಶಿಷ್ಯಾಸ್ ಟು ಕಮ್ ಆನ್ ದಿ ಜ್ಞಾನ ಮಾರ್ಗ. ಓಕೆ, ದಟ್ಸ್ ಆಸ್ ಫಾರ್ ದ ಗುರು ಇಸ್ ಕನ್ಸರ್ನ್. ಗುರು ಏನು ಮಾಡ್ತಾರೆ, ಯಾರಪ್ಪ ಜ್ಞಾನಕ್ಕೆ ಬರ್ತಾರೆ ಅಂತ ಅವ್ರು ಕಾಯ್ತಾ ಇರ್ತಾರೆ. ಆಯಿತಾ? ಉಳಿದು ಹೆಚ್ಚಿನ ಜನ ಎಲ್ಲ 99-99% ಜನ ದಕ್ಷಿಣಾಯನ ಮಾರ್ಗದಲ್ಲಿ ಹೋಗೋರು. ದಿ ಹೋಲ್ ಆಫ್ ದ ವರ್ಲ್ಡ್ ಇಸ್ ಮೂವಿಂಗ್ ಟುವರ್ಡ್ಸ್ ದಿ ದಕ್ಷಿಣಾಯನ ಮಾರ್ಗ. ಏನೋ ಒಂದು 1%, 0.5% ಜನ ಉತ್ತರಾಯಣ ಮಾರ್ಗಕ್ಕೆ ಬರಲಿ ಟ್ರೈ ಮಾಡ್ತಿದ್ದಾರೆ. ಸಮ್ ಸ್ಮಾಲ್ ಪರ್ಸೆಂಟ್ ಆಫ್ ಪೀಪಲ್ ವಾಂಟ್ ಟು ಕಮ್ ಟು ಉತ್ತರಾಯಣ ಮಾರ್ಗ. ಗುರು ಈಸ್ ವೇಟಿಂಗ್ ಫಾರ್ ದೆಮ್ ಇನ್ ದಿ ಫಾರ್ಮ್ ಆಫ್ ದಕ್ಷಿಣಾಮೂರ್ತಿ. ಕ್ಲಿಯರ್? ಸೊ ದಟ್ ಈಸ್ ದ ಔಟರ್ ಗುರು, ಬಾಹ್ಯ ಗುರು. ಇನ್ನು ಇವರ್ ಇನ್ನರ್ ಗುರು, ಇನ್ನರ್ ಗುರು ಈಸ್ ಸಾಕ್ಷಿ. ಶಿವ ಇಸ್ ದ ಸಾಕ್ಷಿ. ನಿಮ್ಮೊಳಗೆ ಸಾಕ್ಷಿ ಇದ್ದಾನೆ, ಸಾಕ್ಷಿಯಾಗಿ ಶಿವ ಇದ್ದಾನೆ. ಅವನು ಕಾಯ್ತಾ ಇದ್ದಾನೆ ಈ ಜೀವರೂಪ ಜೀವ ತಗೊಂಡು ಜೀವರೂಪದಲ್ಲಿ ಏನು ಮಾಡ್ತೀವಿ, ಕರ್ಮ ಮಾಡ್ತಿದ್ದ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಆ ಸಾಕ್ಷಿ ಕಾಯ್ತಾ ಇದ್ದಾನೆ. ಶಿವಸ್ವರೂಪಿ ಆದ ಸಾಕ್ಷಿ ಯಾವಾಗ ಇದು ನನ್ನ ಕಡೆ ಮುಖ ಮಾಡ್ತಾನೆ ಅಂತ, ಸಾಕ್ಷಿಯ ಕಡೆಗೆ ನನ್ನೊಳಗೆ ಸಾಕ್ಷಿ ಆಗಿದ್ದಾನೆ ಅಂತ ಮುಖ ಯಾವಾಗ ಮಾಡ್ತಾನೆ ಅಂತ ಕಾಯ್ತಾ ಇದ್ದಾನೆ. ಇವರ್ ದಟ್ ಇಸ್ ಔಟರ್ ಗುರು. ಔಟರ್ ಗುರು ಈಸ್ ವೇಟಿಂಗ್ ಫಾರ್ ದ ಡಿಸೈಪಲ್ ಟು ಟೇಕ್ ದ ಪಾತ್ ಆಫ್ ಉತ್ತರಾಯಣ, ಪಾತ್ ಆಫ್ ಜ್ಞಾನ. ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ ರಿಯಲಿ ಟೇಕ್ ದಿ ಪಾತ್ ಆಫ್ ಜ್ಞಾನ. 99.9% ಆಫ್ ಪೀಪಲ್ ಡೋಂಟ್ ಟೇಕ್ ಇಟ್. ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ ಟೇಕ್ ದಿ ಪಾತ್ ಆಫ್ ಜ್ಞಾನ. ಸೊ ಗುರು ಈಸ್ ವೇಟಿಂಗ್ ಫಾರ್ ದಟ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್. ದಟ್ಸ್ ವೈ ಹೀ ಈಸ್ ಫೇಸಿಂಗ್ ಸೌತ್, ಈಸ್ ವೇಟಿಂಗ್, ಕಾಯ್ತಾ ಇದ್ದಾನೆ ಯಾರ ಬರ್ತಾರಾ ಅಂತ. ಆಯಿತಾ? ಅದು ಗುರು. ದ ಗುರು ಇನ್ ದಟ್ಸ್ ಔಟರ್ ಗುರು. ದ ಇನ್ನರ್ ಗುರು ಇನ್ ಯು ಈಸ್ ಕಾಲ್ಡ್ ಸಾಕ್ಷಿ, ದ ವಿಟ್ನೆಸ್. ನಿಮ್ಮ ಒಳಗೆ ಗುರು ಇದ್ದಾನೆ ಸಾಕ್ಷಿ. ಓಕೆ, ಆ ಸಾಕ್ಷಿ ಕಾಯ್ತಾ ಇದ್ದಾನೆ. ಜೀವ ಇದೆಯಲ್ಲ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಭ್ರಮೆಯಲ್ಲಿ ಸಿಕ್ಕಾಕೊಂಡಿದೆ ಜೀವ. ನಾನು ಸಾಕ್ಷಿ ಅಂತ ಜೀವ ಮುಖ ತಿರುಗಿಸ್ತಾ ಉತ್ತರ ಕಡೆಗೆ ಅಂತ ಅವ್ನು ಕಾಯ್ತಾ ಇದ್ದಾನೆ. ಯಾರು? ಒಳಗಿನ ಗುರು, ಸಾಕ್ಷಿ. ದಿ ಇನ್ನರ್ ಗುರು ಸಾಕ್ಷಿ ಈಸ್ ವೇಟಿಂಗ್ ಫಾರ್ ಯು ಟು ಟರ್ನ್ ಇನ್ವರ್ಡ್ಸ್ ಟು ರೆಕಗ್ನೈಸ್ ದಿ ಸಾಕ್ಷಿ ಇನ್ ಯು. ಅರ್ಥ ಆಯ್ತಾ? ಸೊ ದ ಔಟರ್ ಗುರು, ಬಾಹ್ಯ ಗುರು ಯಾಕೆ ಬರ್ತಾನೆ? ನಿಮ್ಮ ಒಳಗಿನ ಗುರು ಅಂತ ತೋರಿಸ್ಲಿಕ್ಕೆ. ಈ ಶೋಸ್ ದಿ ಇನ್ನರ್ ಗುರು, ಹೂ ಇಸ್ ಸಾಕ್ಷಿ. ಸೊ ಇನ್ನರ್ ಗುರು ಇಸ್ ದಕ್ಷಿಣಾಮೂರ್ತಿ, ಔಟರ್ ಗುರು ಇಸ್ ದಕ್ಷಿಣಾಮೂರ್ತಿ. ನಾವು ಹೂ ಆರ್ ಯು, ನೀವು ಯಾರು? ಬಾಹ್ಯ ಗುರು ದಕ್ಷಿಣಾಮೂರ್ತಿ, ಒಳಗಿನ ಗುರು ಸಾಕ್ಷಿ ದಕ್ಷಿಣಾಮೂರ್ತಿ. ಸೊ ನೀವು ಯಾರು? ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂದರೆ ನೀವು ದಕ್ಷಿಣ ಮಾರ್ಗಕ್ಕೆ ಹೋಗೋರು. ನಾನು ಆತ್ಮ ಸ್ವರೂಪ ಅಂದರೆ ಉತ್ತರ ಮಾರ್ಗಕ್ಕೆ ಹೋಗಲು ಇಸ್ರು ಮಾಡಿದೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳಿದ್ರೆ ಇವರು ಗೋಯಿಂಗ್ ಒಂದು ಪಾದ ದಕ್ಷಿಣಾಯನ ಮಾರ್ಗ. ನಾನು ಐ ಆಮ್ ನಾಟ್ ದಿ ಬಾಡಿ, ನಾಟ್ ದಿ ಮೈಂಡ್, ನಾಟ್ ದಿ ಇಂಟೆಲೆಕ್ಟ್. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಶಿವಸ್ವರೂಪಿ ಅಂತ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಉತ್ತರಾಯಣ ಮಾರ್ಗ ಶುರು ಮಾಡಿದೆ. ಅದು ಕ್ಲಿಯರ್?
ಸೊ ದಕ್ಷಿಣಾಯನ ಮಾರ್ಗ, ಉತ್ತರಾಯಣ ಮಾರ್ಗ, ಆ್ಯಂಡ್ ಮೂರನೇದಿದೆ. ಇದು ಮಾರ್ಗ, ದೀಸ್ ಆರ್ ದಿ ಪಾತ್ಸ್. ದೇರ್ ಇಸ್ ಥರ್ಡ್ ಒನ್, ಜೀವನ್ಮುಕ್ತಿ. ಓಕೆ, ಜೀವನ್ಮುಕ್ತ ಡಸಂಟ್ ಗೋಯಿನ್ ಉತ್ತರಾಯಣ, ಡಸಂಟ್ ಗೋಯಿನ್ ದಕ್ಷಿಣಾಯನ. ಅವನು ಉತ್ತರಾಯಣದಲ್ಲಿಲ್ಲ, ದಕ್ಷಿಣಾಯನದಿಲ್ಲ, ಅವನು ಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾನೆ. ಇಸ್ ಆಲ್ರೆಡಿ ಜ್ಞಾನಿ, ಇಸ್ ಆಲ್ರೆಡಿ ರಿಯಲೈಸ್ಡ್. ಏನು ರಿಯಲೈಸ್ ಮಾಡಿದ್ದಾನೆ? ವಾಟ್ ಈಸ್ ರಿಯಲೈಸ್ಡ್? ನಾನು, ನಾನೆಂಬುದು, ನಾನಲ್ಲ ಈ ದೇಹ ಮನಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ, ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಶಿವಸ್ವರೂಪಿ ಎಂದು ಯಾರು ಬದುಕಿದ್ದಾಗಲೇ ತಿಳ್ಕೊಳ್ತಾನೋ ಅವನು ಜ್ಞಾನಿ, ಅವನು ಶಿವಸ್ವರೂಪಿ, ಅವನು ದೀಕ್ಷಾಮೂರ್ತಿ. ಸೊ ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ ಸತ್ತ ಮೇಲೆ ಜೀವನ್ಮುಕ್ತಿ ಬದುಕಿರುವಾಗ. ಅವನು ಉತ್ತರಾಯಣ ಮಾರ್ಗದಲ್ಲೂ ಹೋಗೋದಿಲ್ಲ, ದಕ್ಷಿಣಾಯನ ಮಾರ್ಗದಲ್ಲೂ, ಎಲ್ಲ ಮಾರ್ಗಗಳು ಹೋಯ್ತವಂದು. ಒನ್ ವೇ ಹಸ್ ರಿಯಲೈಸ್ ಸೆಲ್ಫ್, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ಹಿ ಡಸಂಟ್ ಗೋ ಇನ್ ಉತ್ತರಾಯಣ ಮಾರ್ಗ, ಇಟ್ ಡಸಂಟ್ ಗೋ ಇನ್ ದಕ್ಷಿಣಾಯನ ಮಾರ್ಗ. ಹಿ ಈಸ್ ರಿಯಲೈಸ್ಡ್, ಈ ಈಸ್ ಶಿವಸ್ವರೂಪಿ ವೈಲ್ ಈಸ್ ಅಲೈವ್, ಈಸ್ ಕಾಲ್ಡ್ ಜ್ಞಾನಿ. ಹಿ ಹಸ್ ಆಲ್ರೆಡಿ ಬಿಕಮ್ ದಕ್ಷಿಣಾಮೂರ್ತಿ, ಹಿ ಹಸ್ ಬಿಕಮ್ ಒನ್ ವಿತ್ ದಿ ದಕ್ಷಿಣಾಮೂರ್ತಿ, ದಕ್ಷಿಣಾಮೂರ್ತಿಯೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಶಿವಸ್ವರೂಪಿ ಆಗಿಬಿಟ್ಟಿದೆ. ಗೊತ್ತಾಯ್ತಾ? ಸೊ ಈ ದಕ್ಷಿಣಾಮೂರ್ತಿ ಅಂದರೆ ಯಾರಾದ ಕ್ಲಿಯರ್ ಆಯ್ತಾ? ಏನು ಪ್ರಶ್ನೆ ಇದೆಯಾ?